ಚಿನ್ನ ನಮ್ಮ ನೋಲಿಕ್ಕೆ ಇಲ್ಲಿ ನಮ್ಮ ನೋವು ಬಂದಿದ್ದೀವಿ ನಮ್ಮ ನೋವು ನಿಮ್ಗೆ ಆಗಿದ್ರೆ ನಾನು ಯಾಕೆ ಹಂಗಾರೆ ಕೃಷ್ಣಾ ನದಿ ನೀರನ್ನ ಕೃಷ್ಣಾ ನದಿ ನೀರು ಮತ್ತೆ ಅಪಾರ್ಥ ಮಾಡ್ಕೊಳೋದು ಬೇಡ ತಾವು ನಿಮ್ ಒಂದು ಸೆಂಟೆನ್ಸಿಗೆ ಆಕ್ಷೇಪ ಅಷ್ಟೇ ಅಲ್ಲ ನಿಮ್ ನೋ ಸರ್ ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿ ಜನರ ಕಣ್ಣೀರು ಓಡಿಸೋದು ಆಯ್ತು ಮಂಜುನಾಥ್ ಮಾತಾಡಿ ಕೃಷ್ಣಾ ನದಿ ನೀರನ್ನು ಮಹಾರಾಷ್ಟ್ರದಿಂದ ಆಂಧ್ರಕ್ಕೆ ಕೊಡ್ತಕ್ಕಂಥ ಪಾಲು ಅವ್ರು ತೊಗೊಂಡಿದ್ದಾರೆ ನಾವು ತೊಗೊಳ್ತಕ್ಕಂಥ ಇಲ್ಲ ಅಂತ ನಾವು ಕೇಳ್ತಕ್ಕಂಥ ಪ್ರಶ್ನೆ ಇಲ್ಲಿ ಒಂದು ಕೆ ಸಿ ವ್ಯಾಲಿಯನ್ನು ಮೂರನೇ ಅಂತ ಶುದ್ಧೀಕರಣ ಏನಾದರೂ ಮಾಡದೇ ಇದ್ದರೆ ಸೊ ಮುಂದಿನ ದಿವಸದಲ್ಲಿ ನಾವು ವಿಷವನ್ನು ಕುಡಿಬೇಕಾಗುತ್ತೆ ಯಾಕತ್ತಾ ವಿಷ ನೀರವನ್ನು ಕುಡಿಬೇಕಾಗುತ್ತೆ ಈ ಮಟ್ಟಕ್ಕೆ ನಮ್ಮ ಪರಿಸ್ಥಿತಿ ಉದ್ಭವ ಆಗಿದೆ ಸೊ ದಯವಿಟ್ಟು ಮಾನ್ಯ ಸಭಾಧ್ಯಕ್ಷರೇ ಮ್ಯಾಂಗೋ ಟೊಮೊಟೊ ಸಿಲ್ಕು ಮಿಲ್ಕು ಮತ್ತು ಆಲೂಗಡ್ಡೆ ಇಡೀ ಪ್ರಪಂಚಕ್ಕೆ ನಾವು ಸರಬರಾಜು ಮಾಡ್ತೀವಿ ಆದರೆ ಇವತ್ತು ಮ್ಯಾಂಗೋ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಇವತ್ತು ಸತತ ನಾಲ್ಕು ವರ್ಷಗಳಿಂದ ನಮ್ಮ ಬೆಲೆ ಇಲ್ಲ ನಾವು ರೋಡ್ಗೆ ಹಾಕ್ತಾ ಇದ್ದೀವಿ ಇದ್ರ ಬಗ್ಗೆ ಯಾವ ಸರ್ಕಾರ ಬಂದರೂ ಕೂಡ ಗಮನ ಕೊಡ್ತಾ ಇಲ್ಲ ಇವತ್ತು ನನ್ನ ನನ್ನೆಯಿಂದ ನೋಡ್ತಾ ಇದ್ದೀನಿ ತೆಂಗು ಬಗ್ಗೆ ಮಾತ್ರ ಮಾತಾಡ್ತಿದ್ರೆ ಬಟ್ ಮ್ಯಾಂಗೋ ಇಡೀ ಪ್ರಪಂಚಕ್ಕೆ ನಾವು ಸಪ್ಲೈ ಮಾಡ್ತೀವಿ ಬಟ್ ನಾವು ಮೂರು ವರ್ಷಗಳಿಂದ ಬೆಲೆ ಇಲ್ಲದೆ ರೋಡ್ಗೆ ಹಾಕ್ತಾ ಇದ್ದೀವಿ ಇದ್ರ ಬಗ್ಗೆ ಘನ ಸರ್ಕಾರ ಬನ ಸಭಾಧ್ಯಕ್ಷರು ಸೂಕ್ತವಾಗಿ ರೈತರಿಗೆ ಬೆಂಬಲ ಕೊಡಬೇಕಂತ ಕೇಳ್ಕೊತೀವಿ ಸೊ ಮುಂದಿನ ದಿವಸದಲ್ಲಿ ಕೆ ಸಿ ವ್ಯಾಲಿಯನ್ನು ಟರ್ಸರಿ ಪ್ಲಾಂಟ್ ಏನಾದರೂ ಮಾಡದೇ ಇದ್ದರೆ ಮೂರನೇ ಅಂತ ಶುದ್ಧೀಕರಣ ಮಾಡ್ತಿದ್ರೆ ಸೊ ನಮ್ಮ ಇಡೀ ನೀರು ಅಂದರೆ ಅಂತರ್ಜಲ ನೀರು ಕುಸಿದೋಗುತ್ತೆ ವಿಶ್ವ ಪರಿವರ್ತನ ಆಗುತ್ತೆ ಇಡೀ ಜಿಲ್ಲೆ ಈಗ ನಾವು ನಮ್ಮ ತಾಪವನ್ನು ಪಡ್ತಾ ಇದೀವಿ ಕಷ್ಟವನ್ನು ಪಡ್ತಾ ಇದೀವಿ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಅಂತ ಕೇಳ್ತಾ ಇದ್ದೀನಿ ಮೊಟ್ಟ ಮೊದಲ ಬಗ್ಗೆ ಸದನದಲ್ಲಿ ಮಾತಾಡ್ತಾ ಇದ್ದೀನಿ ಬಹುಶಃ ನಾನು ತಪ್ಪು ಮಾತಾಡಿದರೆ ನಾನು ಕ್ಷಮೆ ಇರಲಿ ಅಂತ ಕೇಳ್ತಾಯಿದ್ದೀನಿ ಯಾಕೆಂತಂದರೆ ಯಾರನ್ನೋ ಉತ್ತೇಜಲಿಕ್ಕೋ ಇಲ್ಲ ಯಾರನ್ನೋ ಇದು ಮಾಡಲಿಕ್ಕೋ ನಾನು ಮಾತಾಡ್ತಾಯಿಲ್ಲ ದಯವಿಟ್ಟು ನನ್ನ ಜಿಲ್ಲೆಯ ಕೂಗನ್ನು ನಾನು ಮಾತಾಡ್ತಾ ಇದ್ದೀನಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಮೂಡೂರು ಬಾಗಿಲು ಇಡೀ ಕುರುಡು ಮನೆ ಐದ್ರಾಲಿ ಹಾಗೂ ವಿರೂಪಾಕ್ಷಿ ರಾಮಲಿಂಗೇಶ್ವರ ಬೆಟ್ಟ ಇದು ಐದು ಸ್ಥಾನಗಳಲ್ಲಿ ನಮ್ಮ ಪ್ರವಾಸೋದ್ಯೋಗವನ್ನು ನಾವು ತುಂಬ ಉತ್ತಮ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕಂತ ಕೇಳ್ಕೊತಾ ಬಹುಶಃ ಸೊ ಮುಂದಿನ ದಿವಸದಲ್ಲಿ ಮಾನ್ಯ ಸರ್ಕಾರ ನಮಗೆ ಮೂರನೇ ಹಂತ ಶುದ್ಧೀಕರಣ ಮಾಡಿ ಮೂರನೇ ಹಂತ ಶುದ್ಧೀಕರಣ ಮಾಡಿ ಕೊಡ್ತೀರ ಅಂತ ಹೇಳ್ತಾ ದಯವಿಟ್ಟು ಇದಕ್ಕಾದರೂ ನೀವು ಗಮನ ಕೊಡಬೇಕು ಎತ್ತಿನ ಒಳೆ ನೀರು ಅಲ್ಲೇ ನಿಂತೋಯಿತು ಸೊ ನೇತ್ರಾವತಿ ನೀರು ಅಲ್ಲೇ ನಿಂತೋಯ್ತು ನಮ್ಮ ನೀರು ಕೊಟ್ಟಿಲ್ಲ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಕೊಟ್ಟರೆ ಅಲ್ಲೇ ನಿಂತೋಯ್ತು ಬಹುಶಃ ಅದು ಕೊಡೋದಾದ್ರು ಕೊಟ್ಟಿದ್ರ ಅದು ಶುದ್ಧೀಕರಣ ಮಾಡಿಕೊಡಿ ಅಂತ ಈ ಒಂದು ಸಭಾಧ್ಯಕ್ಷರ ಮೂಲಕವಾಗಿ ಸರ್ಕಾರವನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ